ಬಸ್ ನಿಲ್ದಾಣದ ಸುತ್ತಮುತ್ತಲ ಪ್ರದೇಶದಲ್ಲಿ ಅಸ್ವಚ್ಛತೆ ತಾಂಡವವಾಡುತ್ತಿದೆ ಇಲ್ಲಿನ ದುರ್ವಾಸನೆಯಿಂದ ಜನ ಕಂಗೆಟ್ಟು ಹೋಗಿದ್ದಾರೆ ಹೀಗಿದ್ದರೂ ಕೂಡ ಇದು ನಗರಸಭೆಯ ಅರಿವಿಗೆ ಬಾರದಿರುವುದು ವಿಪರ್ಯಾಸವಾಗಿದೆ ಚಾಮರಾಜನಗರ ಜಿಲ್ಲೆಯ ಕೊಳ್ಳೇಗಾಲ ಒಂದು ಪ್ರೇಕ್ಷಣೀಯ ಸ್ಥಳ ದೂರ ದೂರದ ಊರುಗಳಿಂದ ದಿನ ಪ್ರತಿ ಪ್ರವಾಸಿಗರು ಇಲ್ಲಿಗೆ ಆಗಮಿಸುತ್ತಾರೆ ಆದರೆ ಅವರು ಭೇಟಿ ನೀಡುತ್ತಿದ್ದಂತೆ ಅವರ ಕಣ್ಣಿಗೆ ಮೊದಲು ರಾಚುವುದು ಇಲ್ಲಿನ ಅಸ್ವಚ್ಛತೆ ಎಂದರೆ ತಪ್ಪಾಗುವುದಿಲ್ಲ ಹೌದು ನಗರದ ಬಸ್ ನಿಲ್ದಾಣದ ಪ್ರದೇಶ ಸ್ವಚ್ಛತೆ ಕಳೆದುಕೊಂಡು ಗಬ್ಬೆದ್ದು ನಾರುತ್ತಿದೆ ಇಲ್ಲಿನ ಡಾಕ್ಟರ್ ವಿಷ್ಣುವರ್ಧನ್ ರಸ್ತೆಯಲ್ಲಿರುವ ಚರಂಡಿಯಲ್ಲಿ ಬಿದ್ದಿರುವ ತ್ಯಾಜ್ಯ ಅಲ್ಪ ಪ್ರಮಾಣದಲ್ಲ ಬದಲಾಗಿ ರಾಶಿ ರಾಶಿ ಪ್ರಮಾಣದಲ್ಲಿ ತ್ಯಾಜ್ಯವಿದ್ದು ಕೊಳೆತು ನಾರುತ್ತಿದೆ ಚರಂಡಿಯಲ್ಲಿ ಬಿದ್ದಿರುವ ತ್ಯಾಜ್ಯದಿಂದ ಸರಾಗವಾಗಿ ಹರಿಯುವ ನೀರಿಗೆ ತಡೆಯುಂಟಾಗಿದೆ ಇದರಿಂದ ಚರಂಡಿ ನೀರು ನಿಂತಲ್ಲೇ ನಿಂತು ದುರ್ನಾತ ಬೀರುತ್ತಿದೆ ಇದು ನಗರದ ಅತ್ಯಂತ ಹೆಚ್ಚು ಜನಸಂದಣಿ ಇರುವ ಪ್ರದೇಶವಾಗಿದ್ದು ಈ ಕೊಳಕು ವಾತಾವರಣದಲ್ಲಿ ಜನ ಓಡಾಡುತ್ತಿದ್ದಾರೆ ಈ ರಸ್ತೆ ಬದಿಯಲ್ಲಿ ಫಾಸ್ಟ್ ಫುಡ್ ಹೋಟೆಲ್ಗಳಿವೆ ಈ ಪ್ರದೇಶ ಕೊಳೆತು ನಾರುತ್ತಿದ್ದರೂ ಬೇರೆ ವಿಧಿ ಇಲ್ಲದೆ ಸಾರ್ವಜನಿಕರು ಇಲ್ಲಿ ಊಟ ತಿಂಡಿ ಮಾಡುತ್ತಾರೆ ಇಲ್ಲಿನ ಅಸ್ವಚ್ಛತೆ ಬಗ್ಗೆ ಜನರ ಕೂಗು ಯಾರಿಗೂ ಕೇಳಿಸದಿರುವುದು ನಿಜಕ್ಕೂ ವಿಪರ್ಯಾಸ ಚರಂಡಿಯಲ್ಲಿ ಬಿದ್ದಿರುವುದು ಒಂದೊಂದು ರೀತಿಯ ತ್ಯಾಜ್ಯವಲ್ಲ ಪ್ಲಾಸ್ಟಿಕ್ ಕವರ್ಗಳು ನೀರಿನ ಬಾಟಲ್ಗಳು ಹೋಟೆಲ್ ತ್ಯಾಜ್ಯ ಪೇಪರ್ ತಟ್ಟೆ ಲೋಟಗಳು ಸೇರಿದಂತೆ ಇನ್ನಿತರ ವಿಷಕಾರಿ ತ್ಯಾಜ್ಯಗಳಿಂದ ಹುಳಗಳು ಸೃಷ್ಟಿಯಾಗುತ್ತಿವೆ ಇದರಿಂದ ಆರೋಗ್ಯದ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತದೆ ಎಂಬುದು ಹೇಳಲ ಸಾಧ್ಯ ಇಷ್ಟೆಲ್ಲ ಇದ್ದರೂ ಇದ್ಯಾವುದೂ ನಗರಸಭೆಯ ಅರಿವಿಗೆ ಬಂದಿಲ್ಲ ಎಂದರೆ ಇದಕ್ಕಿಂತ ದೊಡ್ಡ ವಿಪರ್ಯಾಸ ಇನ್ನೊಂದಿಲ್ಲ ಹೈಟೆಕ್ ಬಸ್ ನಿಲ್ದಾಣದ ಕಾಮಗಾರಿ ನಡೆಯುತ್ತಿದ್ದು ಕಾಮಗಾರಿಯ ಪ್ರದೇಶದ ಸುತ್ತಲೂ ತಗಡಿನ ಶೀಟುಗಳನ್ನು ಹಾಕಲಾಗಿದೆ ಹಾಗಾಗಿ ತ್ಯಾಜ್ಯ ತುಂಬಿದ ಚರಂಡಿಗೆ ತಗಡಿನ ಶೀಟುಗಳು ಮರೆಯಾಗಿದ್ದು ಚರಂಡಿ ದೃಶ್ಯಗಳು ಅಷ್ಟಾಗಿ ಅಲ್ಲಿ ಊಟ ತಿಂಡಿ ಮಾಡುವವರಿಗೆ ದರ್ಶನವಾಗುತ್ತಿಲ್ಲ ಇದರಿಂದ ಆರೋಗ್ಯದ ಮೇಲೆ ಯಾವ ರೀತಿಯ ದುಷ್ಪರಿಣಾಮ ಬೀರುತ್ತದೆ ಎಂಬುದನ್ನು ಅರಿತ ನಮ್ಮ ಕಾವೇರಿ ಟಿವಿ ಕ್ಯಾಮೆರಾ ಈ ಪ್ರದೇಶದ ಅಸ್ವಚ್ಛತೆ ಕುರಿತು ಎಲ್ಲ ವಿಷಯಗಳನ್ನು ಎಳೆ ಎಳೆಯಾಗಿ ಬಿಚ್ಚಿಟ್ಟಿದೆ ಸಂಬಂಧಪಟ್ಟವರು ಇನ್ನಾದರೂ ಎಚ್ಚೆತ್ತು ಇತ್ತ ಒಮ್ಮೆ ತಿರುಗಿ ನೋಡಬೇಕಿದೆ ನಗರದ ನಿವಾಸಿಗಳ ಸುರಕ್ಷತೆ ಮತ್ತು ಆರೋಗ್ಯದ ದೃಷ್ಟಿಯಲ್ಲಿ ಸ್ವಚ್ಛತೆ